ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ನಿಮ್ಗೆಲ್ರಿಗೂ ಹೇಳಕ್ ಹೊರಟಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ, ಅದು ಡ್ಯಾಂಡ್ರಫ್ ನ ಹೇಗೆ ಮನೆಯಲ್ಲೇ ನಿವಾರಣೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಫಸ್ಟ್ ಡ್ಯಾಂಡ್ರಫ್ ನ ನಿವಾರಣೆ ಮಾಡುವಂತ ಸೊಲ್ಯೂಷನ್ ನ ಮನೆಯಲ್ಲಿ ಹೆಂಗೆ ರೆಡಿ ಮಾಡೋದು ಅಂತ ಫಸ್ಟ್ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು, ಒಂದು ಕೊಬ್ಬರಿ ಎಣ್ಣೆ, ನೆಕ್ಸ್ಟ್ ಒಂದು ಬೌಲು ಮಿಕ್ಸಿಂಗಿಗೆ, ನೀಮ್ ಪೌಡ್ರು ಅಂದರೆ ಬೇವಿನ ಎಲೆದು ಪೌಡ್ರು, ಆಮೇಲೆ ಲಿಂಬೆಹಣ್ಣಿನ ರಸ ಬೇಕು. ಇವಾಗ ನೀಮ್ ಪೌಡ್ರ್ ಏನಾದರೂ ಇಲ್ಲ ಅಂದರೆ ನೀವು ಬೇವಿನ ಸೊಪ್ಪು ತಂದು ಪೇಸ್ಟ್ ಮಾಡಿಟ್ಟು ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೋದು. ನಾವು ಲೆಂತ್ ನೋಡಬಾರ್ದು, ನಮ್ಮ ರೂಟ್ಸ್ ನೋಡಬೇಕು, ನಮ್ಮ ಕೂದಲು ಎಷ್ಟು ತಿಕ್ಕಾಗಿದೆ ಅಂತ ನೋಡಿಕೊಂಡು ಈ ಪೇಸ್ಟ್ನ ರೆಡಿ ಮಾಡಬೇಕು. ಲೆಂತ್ ಅವಶ್ಯಕತೆ ಆಗಿರೋದಿಲ್ಲ ಇಲ್ಲಿ, ನಮಗೆ ರೂಟ್ಸ್ ಅಷ್ಟೇ ಅವಶ್ಯಕತೆ. ಯಾಕಂದರೆ ನಾವು ರೂಟ್ಸಲ್ಲಿ ಇರೋದನ್ನ ಕ್ಲೀನ್ ಮಾಡ್ತಿರೋದ್ರಿಂದ ರೂಟ್ಸಲ್ಲಿ ಎಷ್ಟು ಬೇಕು ಅಂದರೆ ನಮ್ಮದು ಬುಡ ತಲೆದು ಬುಡಕ್ಕೆ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಳ್ಳಿ. ನಾನಿವಾಗ ನನ್ನ ತಲೆಗೆ ಯೂಶ್ವಲಿ 2 ಸ್ಪೂನ್ ಅಷ್ಟು ಬೇಕಾಗುತ್ತೆ ಎಣ್ಣೆ. ಇವಾಗ ನನ್ನ ತಲೆಗೆ ನಾನು ಇಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ 2 ಸ್ಪೂನಿಗೆ ನಾನು 1/2 ಸ್ಪೂನ್ ಅಷ್ಟು ನೀಮ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸಾಕಿಷ್ಟೇ. ನೆಕ್ಸ್ಟು ಲೆಮನ್ ಜ್ಯೂಸ್ ಅಷ್ಟೇ, ನಾನಿಲ್ಲಿ 1/2 ಹೋಳು ಲೆಮನ್ ಜ್ಯೂಸ್ ಫುಲ್ ಹಿಂಡಬೇಕು. ನಿಮ್ಗೆ ಕರೆಕ್ಟಾಗಿ 1 ಸ್ಪೂನು 1/2 ಸ್ಪೂನ್ ಅಷ್ಟು ಬರುತ್ತೆ. ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡಾಗ ಈ ಥರ ಒಂಥರ ಶ್ಯಾಂಪೂ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಈ ಕನ್ಸಿಸ್ಟೆನ್ಸಿ ಅಂದರೆ ನಿಮಗೆ ಡ್ರಾಪ್ ಆಗೋ ಥರ ಇರಬೇಕು, ಶ್ಯಾಂಪೂ ಥರ ಕನ್ಸಿಸ್ಟೆನ್ಸಿ. ಸೊಲ್ಯೂಷನ್ ರೆಡಿ ಆಗಿದೆ, ಇನ್ನು ಅಪ್ಲೈ ಮಾಡೋದಷ್ಟೇ. ಅಪ್ಲೈ ಮಾಡೋದು ಹೇಗೆ ಅಂತಲೂ ನಾನು ತೋರಿಸ್ಕೊಡ್ತೀನಿ. ಅಂದ್ರಲ್ಲ, ಇವಾಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಇದರಲ್ಲಿ ನಾನು ಯೂಸ್ ಮಾಡಿರುವಂತಹ ಪ್ರಾಡಕ್ಟು ಲಿಂಬೆಹಣ್ಣು, ಕೊಬ್ಬರಿ ಎಣ್ಣೆ, ಆಮೇಲೆ ನೀಮ್ ಪೌಡ್ರು. ಈ ಮೂರು ಸಾಮಗ್ರಿಗಳನ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅದಕ್ಕೆ ತಕ್ಕಂಗೆ ನೀವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ. ನಿಮ್ಗೆಲ್ರಿಗೂ ಯೂಶ್ವಲ್ ಆಗಿ ನೀವು ತಲೆಗೆ ಎಣ್ಣೆ ಹಚ್ಕೊತಾನೆ ಇರ್ತೀರಾ, ಅವಾಗ ನಿಮ್ಗೊಂದು ಕ್ವಾಂಟಿಟಿ ಗೊತ್ತೇ ಇರುತ್ತೆ ನಿಮ್ಮ ಕೂದಲಿಗೆ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಂತ. ಅಷ್ಟು ಎಣ್ಣೆನ ತಗೊಳ್ಳಿ. ನೀವು ಯೂಶ್ವಲ್ ಆಗಿ ತಗೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿನೇ ತಗೋಬೇಕಾಗುತ್ತೆ ಎಣ್ಣೆನ. ಆಮೇಲೆ ಇದಕ್ಕೆ ಬೇಕಾಗಿರೋದು ಲೆಮನ್ ಜ್ಯೂಸು. ಲೆಮನ್ ಜ್ಯೂಸ್ ಅಷ್ಟೇ, ನಾನು ನನ್ನ ಕೂದಲು ಚಿಕ್ಕದಿರೋದ್ರಿಂದ ನಾನು 1/2 ಹೋಳು ಯೂಸ್ ಮಾಡಿದ್ದೀನಿ. ನಿಮ್ದೇನಾದ್ರು ಕೂದಲು ಉದ್ದಕ್ಕಿದ್ರೆ ಒಂದು ಫುಲ್ ಬೇಕಾಗುತ್ತೆ. ಈ ಸೊಲ್ಯೂಷನ್ನ ನಾವು ಕೂದಲಿಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಈ ಸೊಲ್ಯೂಷನ್ನ ನಾವು ಯೂಸ್ ಮಾಡೋದು ಬರೀ ಸ್ಕಾಲ್ಪ್ಗಷ್ಟೇ. ಅದಕ್ಕೆ ನಿಮ್ಮ ಸ್ಕಾಲ್ಪ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ಕಲಿಸ್ಕೊಳ್ಳಿ. ಇದಕ್ಕೆ ನೀವು ಹಾಕೋಬೇಕಾಗಿರೋದು ಇನ್ನೊಂದು ಐಟಮ್ ಏನಂತಂದರೆ ನೀಮ್ ಪೌಡ್ರು. ನಿಮ್ಮ ಹತ್ರ ನೀಮ್ ಪೌಡ್ರ್ ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಇರೋ ಬೇವಿನ ಸೊಪ್ಪಿಂದು ಗಿಡದಿಂದ ಮಾಡಿರೋಂಥ ಜ್ಯೂಸ್ನು ಯೂಸ್ ಮಾಡ್ಕೋಬೋದು. ಇದಿಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು. ಇದರಿಂದ ಏನು ಉಪಯೋಗ ಅಂತ ಅಂದರೆ, ಕೊಬ್ಬರಿ ಎಣ್ಣೆನಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಅದು ನಿಮ್ಮ ಆ್ಯಕ್ಚುಲಿ ಡ್ಯಾಂಡ್ರಫ್ ಬರೋದೇ ಫಂಗಲ್ಸಿಂದ. ಆ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಇದು ತಲೆಯಲ್ಲಿರುವಂತಹ ಕೆಟ್ಟ ಫಂಗಲ್ಸ್ನ ಎಲ್ಲ ರಿಮೂವ್ ಮಾಡುತ್ತೆ. ಆಮೇಲೆ ಇದು ನಿಮ್ಮ ಸ್ಕಾಲ್ಪ್ ಅಷ್ಟೇ, ಡ್ರೈನೆಸ್ ಇದ್ರೆ ನಿಮಗೆ ಜಾಸ್ತಿ ತಲೆ ಹೊಟ್ಟು ಬರೋದು, ಡ್ರೈನೆಸ್ನ ತೆಗೆಯುತ್ತೆ, ಕೂದಲನ್ನ ಕಂಡೀಷನ್ ಮಾಡುತ್ತೆ. ಇಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಅಂದರೆ ಬೇವಿನ ಸೊಪ್ಪಿನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟಿ ಜಾಸ್ತಿ ಇದೆ. ಇವಾಗ ಹಚ್ಚೋ ವಿಧಾನನ ತೋರಿಸ್ತೀನಿ. ಆಯಿಲ್ನ ಹಿಂಗೆ ಹಚ್ಕೊಂತೀವಿ, ಹಂಗೆ ಹಚ್ಕೊಳ್ಳೋದು ಇದನ್ನು.
ಹಚ್ಚಿಬಿಟ್ಟು ಕಂಪ್ಲೀಟ್ ಆಗಿ ಹೇರ್ಗೆಲ್ಲ ಹಚ್ಕೊಳ್ಳಿ ಫಸ್ಟು. ಆಮೇಲೆ ನೀಟಾಗಿ ಅದನ್ನ ಬುಡಕ್ಕೆ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನೋಡಿ ನಾನು ಹೆಂಗೆ ಹಚ್ಕೊತಾ ಇದ್ದೀನಿ. ನಾನು ಫಸ್ಟ್ ಮೇಲ್ಗಡೆ ಸ್ಕಾಲ್ಪ್ಗೆ ಹಾಕ್ತಾ ಇಲ್ಲ, ಫಸ್ಟ್ ಕೂದಲಿಗೆ ಹಿಂಗೆ ಹಾಕಿ ಅದನ್ನು ಒಳಗಡೆ ಸುಲ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಕಾಲ್ಪನ್ನು ತೆಗೆದು ತೆಗೆದು ಬಿಡಿಸ್ಕೊಂಡು ಹಾಕೋಬಹುದು. ಇದನ್ನ ಹಚ್ಚಿದ್ದೀನಿ ಇವಾಗ ಕೂದಲಿಗೆ. ಆದಷ್ಟು ನೀವೆಲ್ಲ ಬುಡ ಬುಡಕ್ಕೂ ನೀಟಾಗಿ ಹಚ್ಕೊಳ್ಳಿ. ಹಚ್ಚಿ ಇದನ್ನ ಒಂದು 30 ಮಿನಿಟ್ಸ್ ಹಂಗೆ ಕೂದಲಲ್ಲಿ ಬಿಡಿ. ಆಮೇಲೆ ಇದನ್ನ ವಾಶ್ ಮಾಡ್ಕೊಳ್ಳಿ. ಆದಷ್ಟು ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ. ಮತ್ತೆ ಲುಕ್ ವಾರ್ಮ್ ವಾಟರ್ ಅಂತಂದ್ರೆ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ, ಇಲ್ಲ ಅಂತ ಅಂದ್ರೆ ಬರೀ ತಣ್ಣೀರಲ್ಲಿ ಸ್ನಾನ ತಲೆನ ತೊಳ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇದಿಷ್ಟು ಹೇಳ್ತೀನಿ. ನೋಡ್ಕೊಂಡ್ ಬಂದ್ರಲ್ಲ ಫ್ರೆಂಡ್ಸ್, ಇದನ್ನ ಹೇಗ್ ಅಪ್ಲೈ ಮಾಡೋದು ಅಂತ. ಇದನ್ನ ಬರೀ ರೂಟ್ಸ್ಗಷ್ಟೇ ಅಪ್ಲೈ ಮಾಡ್ಬೇಕು. ನೀವೇನು ಅದ್ರ ಬಗ್ಗೆ ಫುಲ್ ಕೂದಲಿಗಾಗೋ ಅಷ್ಟು ಏನ್ ಪೇಸ್ಟ್ ರೆಡಿ ಮಾಡ್ಬೇಕು ಅಂತಿಲ್ಲ. ಬರೀ ರೂಟ್ಸ್ಗೆ ಎಷ್ಟು ಬೇಕು ಅಷ್ಟನ್ನ ಯೂಸ್ ಮಾಡಿ, ಚೆನ್ನಾಗಿರೋ ರಿಸಲ್ಟ್ ಬರುತ್ತೆ. ಇದನ್ನ ಮೈಲ್ಡ್ ಆಗಿರೋ ಶಾಂಪೂ ಅಲ್ಲೇ ವಾಶ್ ಮಾಡಿ, ಸ್ಟ್ರಾಂಗ್ ಆಗಿರೋಂಥ ಶ್ಯಾಂಪೂನಲ್ಲಿ ವಾಶ್ ಮಾಡಬೇಡಿ. ಮತ್ತೆ ನಿಮ್ಗೆ ಡ್ಯಾಂಡ್ರಫ್ಗೆನೆ ಶ್ಯಾಂಪೂ ಬೇಕು ಅಂತಂದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋ ಅದ್ರದ್ದು ಮಾಡ್ತೀನಿ. ನನಗೂ ಮುಂಚೆ ಡ್ಯಾಂಡ್ರಫ್ ಬರ್ತಾ ಇತ್ತು, ಅವಾಗ ನಾನು ಇದೇ ರೆಮಿಡಿನ ಫಾಲೋ ಮಾಡೋದು. ಅದನ್ನೇ ನಾನು ನಿಮ್ಗೆ ಇಲ್ಲಿ ತೋರಿಸಿರೋದು. 100% ರಿಸಲ್ಟ್ ಬರುತ್ತೆ ಇದರಿಂದ. ಆಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಆದಷ್ಟು ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನೀವು ಇನ್ನೂ ಏನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.